ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಬರ್ರಿ ಸರ್. ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಳಗಾವಿಂದ ಬಂದ ಸರ್, ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕು ಸರ್. ಪರಿಶೋಧನೆ ಖಾನಾಪುರ ತಾಲೂಕು ಪರಿಶೋಧನೆ ಬಂದ ಸರ್. ನಿಮ್ದು ನಮ್ದು ಬೆಳಗಾವಿ ಅದೇ ಕಪ್ಪಿ ನಿಮ್ದು ನಮ್ದು ರಾಮದುರ್ಗ ತಾಲೂಕು ಕುನಾ ಗ್ರಾಮ ಸರ್. ರಾಮದುರ್ಗ ತಾಲೂಕು ಕುನಾ. ಓಕೆ, ಇವಾಗ ಯಾವ ಅಡ್ಮಿಷನ್ ಮಾಡಕ್ಕೆ ಮಾಡಿದೆ ಸರ್? ಸರ್ ಅಗ್ನಿವೀರ್ ಸರ್. ಅಗ್ನಿವೀರ್, ಓಕೆ. ಅಗ್ನಿವೀರ್ ಆರ್ಮಿ ನೇವಿ ಏರ್ ಫೋರ್ಸ್ ಯಾವ್ದು ಆರ್ಮಿನ ಯಾವ್ದು ಹತ್ರ ಅದ? ಅಗ್ನಿವೀರ್ ಆರ್ಮಿ ಸರ್. ಏನಾದ್ರೂ ಮಾರ್ಕ್ಸ್ ಕಾರ್ಡ್ ತಂದಿದ್ರೆ ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ನೀವು ಕೂಡ ಅಗ್ನಿವೀರ್ ಆರ್ಮಿ ನೇವಿ ಏರ್ ಫೋರ್ಸ್ ಯಾವಾಗ್ಲೂ ಟ್ರೈ ಮಾಡೋರಿದ್ರೆ ನಿಮ್ದು ಏಜ್ ಎಷ್ಟು ಇರ್ಬೇಕು, ನಿಮ್ದು SSLC ಒಳಗ ಮಾರ್ಕ್ಸ್ ಎಷ್ಟು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿನ ಅವ್ರ ಜೊತೆಗೆ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರು ಯಾರಾದ್ರೂ ಅಗ್ನಿವೀರ ಆರ್ಮಿ ನೇವಿ ಏರ್ ಫೋರ್ಸ್ ಟ್ರೈ ಮಾಡ್ತೀರಾ, ಅವ್ರಿಗೂ ಕೂಡ ಮಿಸ್ ಮಾಡೋದನ್ನ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಇದ್ರೊಳಗೂ ಕೂಡ ನೀವು ಶೇರ್ ಮಾಡಿ, ವಾಟ್ಸ್ಆಪ್ ಒಳಗೆ ಶೇರ್ ಮಾಡ್ರಿ, ನಿಮ್ ಸ್ಟೇಟಸ್ ಹಾಕಿ ಎಲ್ಲ ಒಂದು ನಿಮ್ಮ ಸ್ನೇಹಿತರ ಗ್ರೂಪ್ ಒಳಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಯಾಕಂದ್ರೆ ಈ ಒಂದು ವಿಡಿಯೋದಾಗ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ನಾ ಅಗ್ನಿವೀರ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಕೂಡ ನೋಡ್ಬೋದು ಕ್ಯಾಮ್ರಾ ಮನೆ ಕಡೆ ಸ್ವಲ್ಪ ಮುಂದೆ ಬರ್ರಿ. ಸೊ ಅಗ್ನಿವೀರ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತದೆ. ಫಸ್ಟ್ ಇಂಗ್ಲಿಷು, ಕನ್ನಡ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸು, ಸೋಷಿಯಲ್ ಸೈನ್ಸು, ಈ ಎಲ್ಲಾ ಸಬ್ಜೆಕ್ಟ್ ಒಳಗು ನಿಮ್ದು ಏನಾಗಿರ್ಬೇಕಪ್ಪ ಅಂದ್ರೆ 35ಕ್ಕಿಂತ 35ಕ್ಕಿಂತ ಹೆಚ್ಚಿನ ಒಂದು ಅಂಕಗಳು ಬಿದ್ದಿರ್ಬೇಕು. ಸೊ ಈಗ ಅಭ್ಯರ್ಥಿ 68, 51, 61, 80, 71, 62 ಮಾರ್ಕ್ಸ್ ಬಿದ್ದಿದೆ. ಸೊ ಈ ರೀತಿಯಾಗಿ ನಿಮ್ದು ಕೂಡ 35 ಅಂಕಕ್ಕಿಂತ ಪ್ರತಿಯೊಂದು ವಿಷಯದಲ್ಲಿ 35ಕ್ಕಿಂತ ಹೆಚ್ಚಿನ ಅಂಕಗಳು ಬಿದ್ದಿರಬೇಕು. ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಗ್ನಿವೀರ್ ಆರ್ಮಿ ಒಳಗ JD ಟ್ರೇಡ್ ಕ್ಲರ್ಕ್ ಅಂತ ಬರ್ತದೆ. JD ಟ್ರೇಡ್ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಪೋಸ್ಟ್ ಅಂತ ಬರ್ತವೆ. ಅದೇ ರೀತಿಯಾಗಿ ಟ್ರೇಡು ಮತ್ತು ಟೆಕ್ನಿಕಲ್ ಏಜ್ ಎಷ್ಟು ಇರ್ಬೇಕ್ರಿ? 23 ವರ್ಷದ ಒಳಗಡೆ ಇರಬೇಕು. JD ಮತ್ತು ಕ್ಲರ್ಕ್ ಲಾಸ್ಟ್ ಏಜ್ 21 ಮಾಡಿದಾರ. ಸೊ ಅದ್ರ ಜೊತೆಗೇನೆ ಇವತ್ತು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ ನಾನು. ಇಂದ ಅಗ್ನಿವೀರ್ ಒಳಗ ಫಸ್ಟ್ ಏನ್ ಇರ್ತದಪ್ಪ ಅಂದ್ರೆ CCE ಇರ್ತದೆ, ಆನ್ಲೈನ್ ಬೇಸ್ ಎಕ್ಸಾಮ್ ಇರ್ತದೆ. ಆನ್ಲೈನ್ ಬೇಸ್ ಎಕ್ಸಾಮ್ ಒಳಗ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವೆ? 50 ಕ್ವಶನ್ ಇರ್ತಾವ. ಸೊ ಈ 50 ಕ್ವಶನ್ ಫಸ್ಟ್ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಕ್ಲಿಯರ್ ಆದಂತರ ನಿಮ್ಗೆ ನೆಕ್ಸ್ಟ್ ಏನ್ ಇರ್ತದ್ರಿ? ಫಿಸಿಕಲ್ ಇರ್ತದೆ. ಫಿಸಿಕಲ್ ಒಳಗೆ ಏನ್ ಇರ್ತದಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಇರ್ತದೆ, 400 ಮೀಟರ್ ಟ್ರ್ಯಾಕ್ ಇರ್ತದೆ. ಇದನ್ನ 4 ರೌಂಡ್ ಓಡಬೇಕು. ಸೊ ಅದಕ್ಕೆ ಟೈಮಿಂಗ್ ಇರ್ತದೆ, 5:30 ಒಳಗಡೆ ಓಡಬೇಕು, ಪಾಸ್ ಆಗ್ಬೇಕು. ನೆಕ್ಸ್ಟ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಡಿವೈಡ್ ಮಾಡ್ತಾರೆ. ಸೊ ರನ್ನಿಂಗ್ ಮುಗಿದ ನಂತರ ಹೈಟ್ ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ ಹೈಟ್ 166 ಸೆಂಟಿಮೀಟರ್ಗಿಂತ ಹೆಚ್ಚಿರ್ಬೇಕು ಹೈಟ್. ನೆಕ್ಸ್ಟ್ ಹೈಟ್ ಆದ ನಂತರ ಏನ್ ಮಾಡ್ತಾರಪ್ಪ, ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾರೋ. ಸೊ ಸ್ನೇಹಿತರೆ, ಅವಾಗ ಚೆಸ್ಟ್ ಎಷ್ಟ್ ಇರ್ಬೇಕಂದ್ರೆ ನಾರ್ಮಲ್ ಆಗಿ 77 ಸೆಂಟಿಮೀಟರ್ ಇರ್ಬೇಕು. ಸೊ ನಿಮ್ಗೆ ಒಂದು ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗ್ತಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಸೊ ನಾರ್ಮಲ್ ಆಗಿ ಚೆಸ್ಟ್ ಎಷ್ಟು ಇರ್ಬೇಕು? 77 ಇರಬೇಕು. ಜಸ್ಟ್ ಆದ ನಂತರ ನಿಮ್ದು ಪ್ರತಿಯೊಂದು ಪಾರ್ಟ್ ಅನ್ನ ಕಣ್ಣುಗಳಿಂದ ಲಾಸ್ಟ್ ಪಾದದ ತನ ಪ್ರತಿಯೊಂದು ಮೆಡಿಕಲ್ ಅನ್ನು ಚೆಕ್ ಮಾಡ್ತಾರೆ. ಸೊ ಆ ಒಂದು ವಿಡಿಯೋನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದೀವಿ, ನೀವು ಕೂಡ ನೋಡ್ಬೋದು. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಆದ ಕೂಡಲೇ ಫಿಸಿಕಲ್, ಮೆಡಿಕಲ್ ಇದಾದ ತಕ್ಷಣ ನೆಕ್ಸ್ಟ್ ಯಾವ್ದು ಬರ್ತದೆ? ಫೈನಲ್ ಮೆರಿಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಇನ್ಫಾರ್ಮೇಶನ್ ಗೊತ್ತಿದೆಯಲ್ಲ ಸರ್. ಸೊ ಓಕೆ, ಇದು ನಮ್ಮ ಕೋಚಿಂಗ್ ಸೆಂಟರ್ ಬಗ್ಗೆ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟರು? ಸರ್ ನಾವು ಯೂಟ್ಯೂಬ್ ತೆಗೆದು ನೋಡಿ ಸರ್, ಯೂಟ್ಯೂಬ್ದಾಗ. ಸೊ ಇವಾಗ ನೀವೆಲ್ಲ ಕ್ಯಾಂಪಸ್ ಎಲ್ಲ ನೋಡಿ ಬಂದ್ರಿ, ಯೂಟ್ಯೂಬ್ ಒಳಗೆ ತೋರಿಸಿರ್ತಕ್ಕಂಥ ಕ್ಯಾಂಪಸ್ ಈ ಕ್ಯಾಂಪಸ್ ಸೇಮ್ ಇದೆ? ಹಾಂ ಸೇಮ್ ಇದೆ ಸರ್, ಸೇಮ್ ಇದೆ ಸರ್. ಅದೇ ರೀತಿಯಾಗಿ ಯಾರಾದ್ರೂ ಹುಡುಗರು ನಿಮ್ಗೆ ಒಳಗೆ ಪರಿಚಯ ಆದ? ಹಾಂ ಸರ್, ಸರ್ ಒಬ್ಬರು ಪರಿಚಯ ಆದ ಸರ್. ಊಟದ ವ್ಯವಸ್ಥೆ ಎಲ್ಲ ಏನು ಚೆನ್ನಾಗಿದೆ ಸರ್, ಅನ್ಲಿಮಿಟೆಡ್ ಐತೆ ಸರ್ ಎಲ್ಲ? ಕರೆಕ್ಟ್, ನಾಷ್ಟಾ ಇಷ್ಟ ಅನ್ಲಿಮಿಟೆಡ್ ಎಲ್ಲ ಅನ್ಲಿಮಿಟೆಡ್. ಸೊ ಅದೇ ರೀತಿಯಾಗಿ ಕ್ಯಾಂಪಸ್ ಬಗ್ಗೆ ನೋಡಿದ ತಕ್ಷಣ ಏನ್ ಅನಿಸ್ತಾ ಇದೆ ನಿಮ್ಗೆ ಸರ್? ಚಲೋ ಸರ್. ಹಾಂ ಸರ್, ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಕರ್ನಾಟಕ ತುಂಬಾ ಸಾಕಷ್ಟು ಸಾವಿರಾರು ಜನ ಅಭ್ಯರ್ಥಿಗಳು ವೀಕ್ಷಿಸ್ತಿರ್ತಾರೆ, ಅವ್ರಿಗೂ ಕೂಡ ಬಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದೇ ರೀತಿಯಾಗಿ ನಮ್ಮ ಕ್ಯಾಂಪಸ್ ಒಳಗ ಗ್ರೌಂಡ್ ಮತ್ತೆ ಕ್ಯಾಂಪಸ್ ಎರಡು ಒಂದೇ ಕಡೆ ಇದೆ ಸರ್. ಇದೆಲ್ಲ ಕ್ಯಾಂಪಸ್ ನೋಡಿ ಕೂಡ ನಿಮ್ಗೆ ಸೇಫ್ಟಿ ಇದೆ ಅನಿಸ್ತಿದೆ ಸರ್? ಓಕೆ ನೋಡಿ ಸ್ನೇಹಿತರೆ, ನೀವು ಕೂಡ ಅಗ್ನಿವೀರ ಆರ್ಮಿ ನೇವಿ ಏರ್ ಫೋರ್ಸ್ ಯಾವ್ದಾದ್ರು ಟ್ರೈ ಮಾಡತ್ತಿರಂದ್ರೆ ನಮ್ಮ ಸಂಸ್ಥೆಗೆ ಇವತ್ತೇ ಭೇಟಿ ನೀಡಿ ನಿಮ್ಮ ಅಗ್ನಿವೀರ ಆಗ್ತಕ್ಕಂತ ಕನಸನ್ನ ನನಸು ಮಾಡ್ಕೊಳ್ಳಿ. ಜೈ.